ನಮ್ಮ ಕಂಪನಿಲಿ ದೊಡ್ಡ ದೊಡ್ಡ ಆರ್ಟಿಸ್ಟೆ ಲೇಟ್ ಆಗಿ ಬಂದ್ರೆ ಯು ಆರ್ ರಿಜೆಕ್ಟೆಡ್ ಅಂತ ಇದೆ. ಕೇಳಿದ್ರೆ ಟೈಮ್ ಸೆನ್ಸೇ ಇಲ್ಲ ಅಂತ ಇದೆ. ಇವಾಗ ಯಾರೋ ಇವಳು ನಿನ್ನ ಗಂಟೆ ಗಟ್ಟಲೆ ಕಾಯಿಸ್ತಾ ಇದ್ದಾಳೆ. ಭೀಮಾ, ಕಾಲ ತಕ್ಕಾಗಿ ಬದಲಾಗಿ ಬಿಡ್ಬೇಕು. ಕೆಲವೊಂದ್ಸತಿ ಕೆಲವೊಂದ್ ಜನ ನಮ್ಮನ್ನ ಬದಲಾಯಿಸಕಂತ ಬಂದಿರ್ತಾರೆ, ನಾವು ಬದಲಾಗಿ ಬಿಡ್ಬೇಕು. ಯಾಕಂದ್ರೆ ಎರಡು ಕೈಲಿ ನಮ್ಮನ್ ಬದಲಾಯಿಸಕ್ ಆಗಲ್ಲ, ಅವ್ರ ಮನ್ಸಲ್ಲಿ ಇರ್ಬೇಕು. ಮನ್ಸಿಂದ ನಂಗೊಂದೊಂದ್ಸಲಿ ಮಳವಳ್ಳಿ ಭಾಷೆನೆ ಅರ್ಥ ಆಗಲ್ಲ, ಇನ್ ನಿನ್ ಮನ್ಸಿನ ಭಾಷೆ ಅರ್ಥ ಆಯ್ತದ? ಅದೇನೋ ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಇದೆ. ಪ್ರಾಜೆಕ್ಟ್ ಮನೇಲಿ ಕೂತು ಮಾಡ್ಬೋದು, ಆಫೀಸ್ಗೆ ಹೋಗ್ಬೇಕು ಅಂತದ್ ಏನು ಇಲ್ಲ. ಸೊ ವೇಟ್ ಮಾಡೋಣ. ಎಷ್ಟು? 9. ಓಕೆ ಓಕೆ. ಹಾಯ್ ಕರಣ್. ಹಾಯ್, ಬೈ ದಿ ವೇ, ಲುಕಿಂಗ್ ಪ್ರಿಟಿ. ಥ್ಯಾಂಕ್ ಯು ಹ್ಯಾಂಡ್ಸಮ್. ಹಾಯ್ ಮೇಡಮ್. ಎಸ್ ಮಿಸ್ಟರ್ ಪಿ ಎ. ಪಿಯಾನಾ? ಪಿ ಎ ರೀ, ನೀವು ಪಿ ಎ ತಾನೇ ಆಗಿದ್ರಿ? ಓ, ಫ್ಲ್ಯಾಶ್ ಬ್ಯಾಕ್. ಯಾವಾಗ್ಲೂ ತಮಾಷೆನೆ ಆಗೋಯ್ತು ನಿಮ್ದು. ಸರಿ, ಹೊರಡೋಣ. ನಮ್ರತಾ, ಹೊರಡೋಣ ಅಂತ ಹೇಳಿದೆ, ಬಟ್ ಎಲ್ಲಿಗಂತ ಹೇಳಿಲ್ವಲ್ಲ. ಬಟ್ಟೆ ತಗೊಳಕ್ಕೆ ಅಲ್ಲ ಮೇಡಮ್, ಬೆಂಗಳೂರಲ್ಲಿ ಕೆಲಸ ಮಾಡಿದ್ಮೇಲೆ ದುಡ್ಡು ಕೊಡ್ತಾರ ಅಥವಾ ದುಡ್ಡು ಕೊಟ್ಮೇಲೆ ಕೆಲಸ ಮಾಡೋದ? ಯಾಕೆ? ಯಾಕೆ ಅಂದ್ರೆ ಇವಾಗ ತಾನೇ ನಮಗ್ ಕೆಲಸ ಸಿಕ್ಕಿದೆ, ನಮ್ಮ ಹತ್ರ ದುಡ್ಡಿಲ್ಲ ಅಂದೆ. ದುಡ್ಡು ನಾನ್ ಕೊಡ್ತೀನಿ, ಅದಕ್ಕೇನಂತೆ? ಅರ್ಜೆಂಟ್ ಆಗಿ ನಾನು ಯಾರನ್ನಾದ್ರೂ ಲವ್ ಮಾಡ್ಬೇಕು, ಎಮರ್ಜೆನ್ಸಿ ಟೋಕನ್ ಹಾಕೊಳಕ್ ಆಯ್ತದೆ. ಅದಕ್ಕೆ ಲವ್ ಅಂತ ಯಾರು ಹೇಳಲ್ಲ. ಲವ್ ಆದ್ಮೇಲೆ ದುಡ್ಡು ಲೆಕ್ಕಕ್ಕೆ ಬರಲ್ಲ. ಪಕ್ಕದಲ್ಲಿ ಪ್ರೀತಿ ಮಾಡೋ ಹುಡುಗ ಇದ್ರೆ ಸಾಕು. ಅಮ್ಮ, ಮಹಾತಾಯಮ್ಮ, ನೀನು ಇನ್ನೂ ನಿನ್ನಂತವ್ರು ಈ ಭೂಮಿ ಮೇಲಿದ್ದಾರ? ಹುಡುಗನ ಪರ್ಸ್ ಖಾಲಿ ಮಾಡೋ ಈ ಕಾಲದಲ್ಲಿ ಹುಡುಗ ಬೇಕು, ದುಡ್ಡು ಬೇಡ ಅನ್ನೋ ಹುಡುಗಿ ನೀನೊಬ್ಳೇನಮ್ಮ. ಅದಕ್ಕೆ ಲವ್ ಅನ್ನೋದು. ಕರಣ್, ನೀವಿನ್ನ ಅವ್ರಿಗೇನು ಹೇಳಿಲ್ವಾ? ಇಲ್ಲ ನಮ್ರತ. ಅದು ಏನೋ ಹೇಳೋದು? ನಮ್ಮ ಮದ್ವೆಗೆ ಬಟ್ಟೆ ಪರ್ಚೇಸ್ ಮಾಡಕ್ ಹೋಗ್ತಾ ಇದೀವಿ. ಏನೋ ಮದ್ವೆನಾ? ವಿಮಾ, ಅದ್ರ ಬಗ್ಗೆ ನಿನ್ಗೆ ಎಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲು ಇವಾಗ ಹೋಗೋಣ. ಓಕೆನಾ? ಅಪ್ಪ, ಕರಡಿ ಪೂಜೆಗೆ ಶಿವ ಯಾಕೆ? ತೂ 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 ತೂ, ಶಿವನ್ ಪೂಜೆಗೆ ಕರಡಿ ಯಾಕೆ? ನೀವ್ ಹೋಗ್ಬಿಟ್ಟು ಬನ್ರಿ. ಭೀಮಾ, ನಮ್ ಪ್ರೊಟೆಕ್ಷನ್ಗೋಸ್ಕರ ಕಣೋ, ಬಾ ಕಣೋ. ನಮ್ರತ, ಕಮ್, ಲೆಟ್ಸ್ ಗೋ. ಎಷ್ಟು ಅಹಂಕಾರ ಈ ಹೆಂಗ್ಸಿಗೆ! ಗಂಡನ ಮೇಲೆ ಇವರನ್ನು ಚೂರು ಭಯ ಬೇಡವಾ? ನಿನ್ ಮೊಮ್ಮಗ ಗಂಡನಾಗ ಅವ್ನು ನಡ್ಕೊಂಡಿದ್ರೆ ನಮಗೂ ಗಂಡಿನ ಮನೆಯವರು ಅನ್ನೋ ಬೆಲೆ ಸಿಕ್ಕಿರೋದಮ್ಮ. ಬಲರಾಮ, ನೀನ್ ಯಾವಾಗ್ಲೂ ಅವನ್ ಬೈಯೋದು ಬೇಡ. ಅತ್ತೆ, ನೀವು ಕರಣ್ಣ ವಹಿಸ್ಕೊಂಡು ಮಾತಾಡಿನೆ, ಅವನು ಹೀಗ ಹಾದಿ ತಪ್ಪಿರೋದು. ತಪ್ಪನ್ನ ತಪ್ಪು ಅಂತ ಒಪ್ಕೊಳ್ಳಿ ಅತ್ತೆ. ಮಲ್ಲಿಕಾ ಅವ್ರು ಏನಂತ ಹೇಳಿದ್ರು ಅಲ್ಲ, ಅವ್ರ ಮಗಳನ್ನ ಸಾಕೋ ಯೋಗ್ಯತೆ ಇಲ್ಲಂತ ಅವ್ರು ಇಲ್ಲಿ ಕಳಿಸ್ಕೊಟ್ಟಿದಾರ? ಇದು ಒಳ್ಳೆ ಚೆನ್ನಾಗಾಯ್ತು. ಅವ್ರು ನೋಡಿದ್ರೆ ನಿಮ್ಮನ್ನ ಬೈತಿದ್ದಾರೆ, ನೀವು ನೋಡಿದ್ರೆ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀರಾ. ಅಮ್ಮ, ಅವರು ಬರೀ ಮಾತಾಡ್ತಾ ಇದ್ದಾರೆ, ಬೇರೆಯವರಾಗಿದ್ರೆ ದೊಡ್ಡ ರಾಧಾಂತ ಮಾಡಿರೋರು. ಈಗ ನಾವು ಗಮನಿಸಬೇಕಾಗಿರೋದು ಅವ್ರ ಮಾತನ್ನಲ್ಲ, ಅವ್ರ ಮನಸ್ಸನ್ನಮ್ಮ. ನೀನ್ ಮಾತಾಡೋ ರೀತಿ ನೋಡಿದ್ರೆ ನೀನೇ ಹೋಗಿ ಅವ್ರ ಕೈಯೋ ಕಾಲ ಹಿಡ್ಕೊಂಡು ಕ್ಷಮೆ ಕೇಳೋ ಆಗಿದೆಯಲ್ಲ. ಸರಿಯಾಗಿ ಹೇಳಿದಿಲ್ಲಮ್ಮ. ನಿಜ ಹೇಳ್ಬೇಕು ಅಂದ್ರೆ ನಾವು ಕೈ ಮುಗಿದು ಕ್ಷಮೆ ಕೇಳಬೇಕು. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ, ನೀನೇ ಒಳ್ಳೆ ಐಡಿಯಾ ಕೊಟ್ಟೆ ನೋಡು. ಲೋ ಬಲರಾಮ, ಏನೋ ಆಗಿದೆ ಈ ಮನೆಯಲ್ಲಿ, ನಾವೆಲ್ಲ ಎಷ್ಟು ಚೀಪ್ ಆಗ್ಬಿಟ್ಟಿದೀವೋ. ತಪ್ಪು ಮಾಡೋದಕ್ಕಿಂತ ಮುಂಚೆ ತಪ್ಪು ಮಾಡಿದ್ರೆ ಚೀಪ್ ಆಗ್ತೀವಿ ಅಂತ ಯೋಚನೆ ಮಾಡ್ಬೇಕಾಗಿತ್ತಮ್ಮ, ತಪ್ಪು ಆದ್ಮೇಲಲ್ಲ. ಗಂಡ್ಗೆ ಕೈ ಮುಂದಿರಬಾರ್ದು, ಹೆಣ್ಗೆ ಬಾಯಿ ಮುಂದಿರಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ. ಎಂತ ಬಾಯ ನಿಂದು, ಏನ್ ಮಾತಾಡ್ತೀಯ ನೀನು? ನಿನ್ ಮಾತುಗಳಿಂದ ಮನೆ ಹಾಳಾಗೋಗುತ್ತೆ. ಇನ್ನೊಂದು ನಿಮಿಷ ಈ ಮನೇಲಿ ಇರೋದ್ ಬೇಕಾಗಿಲ್ಲ, ನಡಿ ಹೋಗೋಣ, ನಡಿ ಹೋಗೋಣ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೆ ಅವಾಗಿಂದ ಕೂಗಾಡ್ತಿದ್ದೀರಾ? ಪಾಪ, ಅಮ್ಮ ಸಂಕಟದಲ್ಲಿ ಏನೋ ಮಾತಾಡಿರಬಹುದು, ಆದ್ರೆ ಅವಳ ಮನಸ್ಸು ತುಂಬಾನೇ ಮೃದು. ನೀನ್ ಸುಮ್ನಿರಮ್ಮ. ಏನ್ ಮೃದು? ಇವಳ ಮನ್ಸು ಮೃದುನಾ? ಇನ್ನೊಬ್ರು ಮನೆ ಒಳಗಡೆ ಬಂದು ಅವ್ರ ಮನಸ್ಸನ್ನ ನೋಯಿಸ್ತಾ ಇದ್ದಾಳಲ್ಲ, ಅದು ನನ್ನ ಸ್ನೇಹಿತನ ಮನೇಲಿ. ನೋಡು, ನೀನ್ ನನ್ಗೇನ್ ಬೇಕಾದ್ರು ನಾನ್ ತಡ್ಕೋತೀನಿ,
ಆದ್ರೆ ನೀನು ಹೊರಟು ಮಾತಿಂದ ನನ್ನ ಸ್ನೇಹಿತನ ಕಣ್ಣಲ್ಲಿ ಕಣ್ಣೀರ್ ಹಾಕುವಾಗ ಮಾಡ್ತಿದ್ಯಾ. ನೀನ್ ಹೀಗೆ ಮಾಡ್ತಾ ನಾನು ಸುಮ್ಮನಿರೋದಿಲ್ಲ. ಇನ್ನೊಂದು ಕ್ಷಣ ಈ ಮನೇಲಿ ಇರೋದು ಬೇಕಾಗಿಲ್ಲ. ನಡಿ ಏನೋ ಇದು, ಇಷ್ಟು ಸಣ್ಣ ವಿಷಯಕ್ಕೆ ಮನೆ ಬಿಟ್ಟು ಹೋಗ ಮಾತಾಡ್ತಿದ್ಯಾಲ. ಮಲ್ಲಿಕಾ ಹೆತ್ತೋಳು ಏನು ಕೋಪದಲ್ಲಿ ಎರಡು ಮಾತಾಡಿರ್ತಾಳೆ, ಅದನ್ನ ನಾವು ಮನಸ್ಸಿಗೆ ಹಚ್ಕೊಳ್ಳಲ್ಲ. ಆದ್ರೆ ನೀನು ಇಂಥ ಸಣ್ಣ ವಿಷಯಕ್ಕೆ ಮನೆ ಬಿಟ್ಟು ಹೋಗೋ ಮಾತಾಡಿದ್ರೆ ಶಾಶ್ವತವಾಗಿ ನನ್ನ ಮನಸ್ಸಿಗೆ ನೋವಾಗುತ್ತೆ ಕಣ. ಒಂದ್ಸಾರಿ ನಿನ್ನನ್ನು ಕಳ್ಕೊಂಡು ನಾನು ಹಿಂಸೆ ಪಟ್ಟಿದ್ದೀನಿ, ಮತ್ತೆ ಕಳ್ಕೊಳ್ಳೋಕೆ ಮನಸ್ಸಿಲ್ಲ ಕೂಡ ನನಗೆ. ಆಯ್ತಪ್ಪ, ಈಗೇನು ನಿಮ್ಮ ಮನಸ್ಸಿಗೆ ಬೇಜಾರಾಗಿದೆ ಅಲ್ವಾ? ಒಂದ್ ಕೆಲಸ ಮಾಡಿ, ನೀವೀ ಮನೇಲಿರಿ, ನಾವು ಮನೆ ಬಿಟ್ಟು ಹೋಗ್ತೀವಿ. ಯಾಕೆ ಯಾಕೆ ಅಂದ್ರೆ ಇದು ನಿಮ್ಮನೆ, ನಮ್ದಲ್ಲ. ಕಪಾಳ ಕೊಡ್ತೀನಿ ನೋಡು. ಏನ್ ಮಾತಾಡ್ತಿದ್ಯೋ, ನಮ್ದು ನಿಮ್ದು ಅಂತ? ನನ್ನ ಮಗಳನ್ನ ಕೊಟ್ಟಿದ್ದೀನಿ ನಂಬಿಕೆ ಮೇಲೆ. ನನ್ನ ಮಗಳು ಈ ಮನೆ ಚೆನ್ನಾಗಿದ್ದಾಳೆ. ಏನೋ ಇವಳು ಗೊತ್ತಾಗ್ದೇ ಕೋಪದಲ್ಲಿ ಮಾತಾಡ್ಬಿಟ್ಲು ಕೋಣ. ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ, ಬಿಟ್ಬಿಡೋ. ಬಲರಮಣ, ನಿಮ್ ತಂಗಿನೇ ಹಿಂಗೆಲ್ಲ ಮಾಡಿದಿದ್ರೆ ನೀವು ಕ್ಷಮಿಸ್ತಿರ್ಲಿಲ್ವಾ? ಏನೋ ಗಂಡ ಹೆಂಡ್ರು ಸಂದಾಕಿರ್ಲಿ ಅಂತ ಆಸೆ ಪಟ್ಟೆ, ತಪ್ಪೇನಣ ಅದು? ಇಲ್ಲಮ್ಮ, ಖಂಡಿತ ತಪ್ಪಲ್ಲ. ಗಂಡ ಗಂಜಿ ಕೊಡ್ತಾನೋ ಅಂಬ್ಲಿ ಹಾಕ್ತಾನೋ, ಗಂಡನ ನೆರಳಲ್ಲಿದ್ರೆಯ ಹೆಣ್ಣಿಗೆ ಬೆಲೆ ಕಣಣ. ಹಣ ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ಜೀವನ ಚಿಟ್ಕೆ ಹೊಡೆಯೋದ್ರಲ್ಲಿ ಮುಗ್ದೋಯ್ತದೆ. ನನ್ನ ಮಗಳು ಏನೇನೋ ಓದ್ಬೇಕು ಅಂತ ಹೇಳಿದ್ಲು, ಆದ್ರೆ ಅದನ್ನ ತಡೆದು ನಾವು ಮದ್ವೆ ಮಾಡಿದ್ವಿ. ಎರಡೇ ದಿನ ಮದ್ವೆಗೆ ಅಂತ ಹೇಳಿದ್ರಿ. ಸಾಲ್ವೋ ಸೂಲ್ವೋ ಯೋಚನೆ ಮಾಡ್ಲಿಲ್ಲ, ಮದ್ವೆ ಮಾಡಿದ್ವಿ. ಇಷ್ಟೆಲ್ಲ ನಾವು ಮಾಡಿದ್ರು ಮಗಳು ಬದುಕು ಸಂದಾಗಿಲ್ಲ ಅಂತ ಹೇಳಿದ್ರೆ ಸಂಕಟ ಆಯ್ತದ ಇಲ್ಲ ಹೇಳಿ ಅಣ್ಣ? ಇಲ್ಲ ಮಲ್ಲಿಕಾ, ತಪ್ಪು ನಮ್ಮಿಂದ ಆಗಿದೆ, ದಯವಿಟ್ಟು ಕ್ಷಮಿಸ್ಬಿಡು. ಏ ಬಲರಮ್ಮ, ಏನೋ ಇದೆಲ್ಲ. ಮಲ್ಲಿಕಾ ಸಾಕು, ಸುಮ್ಮನೆ ಇದು. ಇಲ್ಲ ಹರಿ, ಮಲ್ಲಿಕಾ ಹೇಳ್ತಾ ಇರೋದು ಸರಿಯಾಗಿದೆ, ನಾವು ಕ್ಷಮೆ ಕೇಳಲೇಬೇಕು. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಕ್ಷಮಿಸ್ಬಿಡು. ಹೇ ಬಲರಮ್ಮ, ನೋಡು ನೀನು ಹೀಗೆಲ್ಲ ಮಾಡಬಾರ್ದು. ನನ್ನಿಂದ ಇದನ್ನೆಲ್ಲ ನೋಡೋದಕ್ಕಾಗೋದಿಲ್ಲ. ಮೊದಲು ಕೈ ಇಳಿಸ್ ಕೆಳಗಡೆ ನೀನು. ಹಾಗೆ ಮಾಡಬೇಡ ಕಣ, ಹಾಗೆ ಮಾಡಬೇಡ ನೀನು.
ಫಸ್ಟ್ ನಾವು ಡ್ರೆಸ್ ಸೆಲೆಕ್ಟ್ ಮಾಡೋಣ, ಆಮೇಲೆ ಮದ್ವೆ ಸೀರೆ ಸೆಲೆಕ್ಟ್ ಮಾಡೋಣ, ಯಾಕಂದ್ರೆ ಸೆಲೆಕ್ಟ್ ಮಾಡಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಆಮೇಲೆ ನಿನ್ ಬಟ್ಟೆ ಸೆಲೆಕ್ಟ್ ಮಾಡೋಣ. ಓಕೆ ಡನ್. ಓಕೆ, ಲೇಡೀಸ್ ಫಸ್ಟ್. ಹಾಯ್ ಮ್ಯಾಮ್, ಅಲ್ಲಿದೆಯಲ್ಲ ಅದನ್ನ ತೋರಿಸಿ ನನಗೆ. ಚೆನ್ನಾಗಿಲ್ವಾ? ಓಕೆ ಮೇಡಮ್, ಇನ್ನೊಂದು ಯಾವುದಾದ್ರೂ ಕಲ್. ಸರಿಯಾದ ಟೈಮ್ಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋದು ನಮ್ಮ ಮನೆಯವ್ರ ಜೀನ್ಸಲ್ಲೇ ಇರುತ್ತೆ. ಇಷ್ಟು ದಿನ ಅಪ್ಪ ಆಯ್ತು, ಇವಾಗ ಅಜ್ಜಿ ಸರ್ತಿ. ಯಾರ್ದು ಫೋನ್ ಕರಣ್? ಅದು ಹೇಳಿದ್ನಲ್ಲ ಸೇಲ್ಸ್ ಮ್ಯಾನೇಜರ್, ಅವನೇ ಸುಮ್ಮನೆ. ಓಹ್ ವಾವ್, ಬ್ಯೂಟಿಫುಲ್, ಚೆನ್ನಾಗಿದೆ ಅಲ್ವಾ ಮೇಡಮ್? ಚೆನ್ನಾಗಿದೆ. ಯಾ, ದಿಸ್ ಗುಡ್. ಯಾ, ಮತ್ತೆ ಫೋನ್ ಹಾಕರಣ್? ಸಾರಿ ನಮ್ರತ, ಒಂದೇ ಒಂದ್ ನಿಮಿಷ, ಕಾಲ್ ರಿಸೀವ್ ಮಾಡಿ ಬಂದ್ಬಿಡ್ತೀನಿ. ನೀ ಅಷ್ಟೇ ಡ್ರೆಸ್ ಸೆಲೆಕ್ಟ್ ಮಾಡು ಮೇಡಮ್, ಇವ್ರಿಗೊಂದು ಒಳ್ಳೆ ಡ್ರೆಸ್ ತೋರಿಸಿ. ಓಕೆನಾ? ಬೇಗ ತೋರಿಸು. ಯಪ್ಪ, ಇವ್ರು ನನ್ನ ಬಿಡಲ್ಲ ಅನ್ಸತ್ತೆ. ಅಲ್ಲ, ನಮ್ರತ ನನಗೆ ಸಿಕ್ಕಿದ ತಕ್ಷಣ ಪ್ರಪಂಚದಲ್ಲಿರೋ ಎಲ್ಲ ಮೊಬೈಲ್ ಫೋನ್ ಬ್ಯಾನ್ ಆಗ್ಬಿಡ್ಬೇಕಿತ್ತು. ಈಗ ಇರಿಟೇಟ್ ಮಾಡೋದು. ಅಜ್ಜಿ, ಯಾಕೆ ಅವಾಗಿಂದ ಕಾಲ್ ಮಾಡ್ತಿದ್ಯಾ? ಮಾಡೋ ಅಂತ ಸಂದರ್ಭ ಬಂತು. ಏನದು? ಇಲ್ಲಿ ಗಲಾಟೆ ಶುರುವಾಗಿದೆ. ಕರಣ್, ಇದು ಹೇಗಿದೆ? ಹಾ, ಬೆಸ್ಟ್, ಸೂಪರ್ಬ್. ಹಾ, ಇಲ್ಲಿ ಗಲಾಟೆ ಶುರುವಾಗಿದೆ ಅಂದ್ರೆ ನೀನು ಸೂಪರ್ ಅಂತೀಯಲ್ಲೋ, ಏನಾಗಿದೆ ನಿಂಗೆ? ಅಜ್ಜಿ, ನಾನೀಗ ಮಾತಾಡೋ ಸ್ಥಿತಿಲಿಲ್ಲ, ಏನಂತ ಬೇಗ ವಿಷಯ ಹೇಳು. ಇಲ್ಲಿ ನಿಮ್ಮ ಅತ್ತೆ ಸುಂದರಿ ಏನೇನೋ ಹೇಳ್ಕೊಡ್ತಿದ್ದಾರೆ, ಎತ್ಕರ್ಸಿದ್ದಾರೆ. ಕರಣ್, ಇದು ಬೇಡ ಅಂದ್ಯಲ್ಲ, ಎತ್ತಿಟ್ಬಿಡ್ತಾರಂತೆ ಮೇಲೆ. ಎತ್ತಿಡ್ಲಿ ಎತ್ತಿಡ್ಲಿ. ಅಯ್ಯೋ, ಏನೋ ಇದು, ಎಲ್ಲ ಉಲ್ಟಾ ಪಲ್ಟಾ ಹೊಡಿತಿದೀಯಲ್ಲ ನೀನು. ಅಜ್ಜಿ, ಏನಂತ ವಿಷಯ ಹೇಳು ಬೇಗ. ಅಲ್ಲ, ಇಷ್ಟೊತ್ತಿ ಹೇಳಿದ್ದೇನು? ಕರಣ್, ಬಟ್ಟೆ ನೋಡೋಣ ಬಾ. ಹೇಳಿ. ಹಾ, ಹೇಳಿ ಹೇಳಿ. ಅಯ್ಯೋ, ನಿಮ್ಮ ಅತ್ತೆ ಸುಂದರಿನ ನಿನ್ ಹತ್ರ ಕಳಿಸೋದಕ್ಕೆ ನಿಮ್ಮ ಅಪ್ಪನ್ಗೆ ಶಿಫಾರಸ್ ಮಾಡ್ತಿದ್ದಾರೆ ಕಣೋ. ನೋಡು, ನಿಮ್ಮಪ್ಪ ಕೂಡ ಆಯ್ತು ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ಅವ್ಳು ಯಾವಾಗ ಬೇಕಾದ್ರೂ ಬೆಂಗಳೂರು ಬಂದ್ಬಿಡ್ತಾಳೆ ನಿನ್ನ ಹತ್ರಕ್ಕೆ. ಬಾ ಕಿರಣ್, ಒಳ್ಳೆ ಕಲೆಕ್ಷನ್ ಇದೆ ಅನ್ಸುತ್ತೆ. ನಾನ್ ಹೇಳ್ತಾನೆ ಇದ್ದೀನಿ, ನಿನಗೆ ಶಾಕ್ ಅನ್ನೋ ರಿಯಾಕ್ಷನ್ಸ್ ಇಲ್ವಲ್ಲ. ಓಕೆ ಓಕೆ, ಅದ್ ಬಿಡಿ, ನಾನು ಆಮೇಲೆ ಮ್ಯಾನೇಜ್ ಮಾಡ್ತೀನಿ, ಆಯ್ತಾ? ಕರಣ್, ಬಟ್ಟೆ ನೋಡು, ಆಮೇಲೆ ಮಾತಾಡು. ಸರಿ ಸರಿ. ಕರಣ್, ಅಲ್ಲಿಗೆ ಸುಂದರಿ ಬರೋದು ನಿನ್ಗೆ ಓಕೆನಾ? ಅಯ್ಯೋ, ಅದೇನಾಗುತ್ತೋ ಆಗ್ಲಿ, ನಾನು ಇವಾಗ ಟೆನ್ಷನ್ ಅಲ್ಲಿ ಇದ್ದೀನಿ, ನಾನು ಅದನ್ನ ಆಮೇಲೆ ಮ್ಯಾನೇಜ್ ಮಾಡ್ತೀನಿ, ಓಕೆನಾ? ಸರಿ, ಬಾಯ್. ಬಾಯ್. ಏನಿದು, ಏನಾಯ್ತು ಇವನ್ಗೆ, ಯಾಕೆ ಹಿಂಗ್ ಮಾಡ್ತಾವನೆ? ಕರಣ್, ಕಮ್, ಬಟ್ಟೆ ನೋಡೋಣ, ಕಮ್. ಅದು ಅದ. ಓ ಮೇಡಮ್, ಆ ಬಟ್ಟೆ ತೋರಿಸಿ. ಇದು ಅಷ್ಟೊಂದು ನನಗೆ ಯಾಕೋ ಇಷ್ಟ ಆಗ್ಲಿಲ್ಲ. ಓಕೆ ಅಲ್ಲ, ಇದು ಚೆನ್ನಾಗಿದೆ, ಇದು ನೋಡು. ಒಂದಿದು, ಇದು ಒಂದು, ಅಂಡ್ ಯೋರ್ ಚಾಯ್ಸ್. ಯಾ, ಸೊ ಕರಣ್, ನಾನು ಎಲ್ಲ ಹೋಗಿ ಒಂದ್ಸಲ ಟ್ರೈ ಮಾಡ್ಬಿಟ್ಟು ಬರ್ತೀನಿ. ಓಕೆ, ಫಾಸ್ಟ್. ಟ್ರಯಲ್ ರೂಮ್ ಎಲ್ಲಿದೆ? ಓಕೆ, ಥ್ಯಾಂಕ್ ಯು. ಫಾಸ್ಟ್.
ಏನಪ್ಪ ಕಾರಣ? ಇಲ್ಲೇನ್ ನಡೀತಿದೆ? ಫ್ಯಾಷನ್ ಶೋ ನೋಡಿಲ್ವಾ? ಇಲ್ಲ ಇಲ್ಲ. ಬಟ್ಟೆ ಶಾಪಿಂಗ್ ಇನ್ನೇನು? ಅಪ್ಪ ಬಟ್ಟೆ ಅಂಗಡಿಗೆ ಬಂದ್ಬಿಟ್ಟು ಬಟ್ಟೆ ಶಾಪಿಂಗ್ ಮಾಡ್ತೀರಾ? ಏನೇನು ದಿನಸಿ ಶಾಪಿಂಗ್ ಮಾಡ್ತಾರಾ? ಭೀಮಾ ಕಾಮಿಡಿನಪ್ಪ, ಪಂಚ್ ಪಂಚ್. ನಿನ್ನ ಹತ್ರ ಏನೋ ಹೇಳ್ಬೇಕು. ಏನು? ನಾನು ಅಮೃತ ಮನೆಗೆ ಹೋಗಿದ್ದೆ, ಮದ್ವೆ ವಿಷಯ ಮಾತಾಡ್ಬಿಟ್ಟೆ. ಅಬ್ಬ, ನಿಮ್ ಮನೇಲಿ ಗೊತ್ತಾಗ ಏನಾದ್ರು ಹೇಳಿದ್ರೆ? ಮನೇಲಿ ಯಾರಿಗೂ ಹೇಗೆ ಗೊತ್ತಾಗ್ಬೇಕು? ಹೇಳಿದ್ರೆ ನಾನು ಹೇಳ್ತೀನಿ, ಇಲ್ಲ ಅಂದ್ರೆ. ಅಪ್ಪ ನಾನು ಈ ಆಟಿಕ್ಕಿಲ್ಲ. ಈ ವಿಷಯ ಏನಾದ್ರೂ ನಿಮ್ಮ ಅಪ್ಪನ ಹತ್ರ ಹೇಳಿದ್ರೆ ನಿನ್ನ ನೋಡ್ಕೊ ಬರಲ್ಲ, ಅಲ್ಲೇ ನನ್ನ ಫಸ್ಟು ಸಾಯಿಸಿ ಆಮೇಲೆ ನಿನ್ನ ಹತ್ರಕ್ಕೆ ಬರ್ತಾರೆ. ಪರವಾಗಿಲ್ಲ, ನಮ್ಮಪ್ಪನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಹ್ಞೂ ಕಣ, ನಿಮ್ಮಪ್ಪ ಅನ್ನ ಹಾಕಿದ್ದಣಿ, ನೀನು ಅನ್ನ ಹುಟ್ಟಿಸಿದ ಫ್ರೆಂಡು, ನೀನೇನು ತಲೆ ಕೆಡಿಸ್ಕೊಬೇಡ ಕಣ. ನಿಮ್ಮ ಅಪ್ಪ ಅಮ್ಮನವ್ರಿಗೂ ನಾನು ಹೋಗೋದೇ ಇಲ್ಲ, ಎಲ್ಲ ನಿಂದೆ ಮೇಂಟೆನೆನ್ಸು. ಅವ್ರೇನಾದರೂ ಕೇಳಿದ್ರು ನಾನು ಹಿಂಗಿದ್ದು ಬಿಡ್ತೀನಿ. ಪ್ರೌಡ್ ಆಫ್ ಯು ಮೈ ಬಾಯ್, ಪ್ರೌಡ್ ಆಫ್ ಯು. ಬರ್ತಾಳೋ? ಆಯ್ತು ಬಿಡು. ಎಷ್ಟು ದೊಡ್ಡ ಶೋರೂಮು, ಎಷ್ಟೊತ್ತಿಗೆ ಬರ್ತಾರೋ. ಏನಾಯ್ತು? ಯಾಕೋ? ಏನೂ ಇಲ್ಲ. ಯಾರು ಇವಳು? ಯಾಕೆ ಹೀಗೆ ಆಡ್ತಿದ್ದಾಳೆ? ಯಾರು? ಏನಾಯ್ತು? ಬೇಡ, ಅಲ್ಲಿ ತಿರುಗಿ ನೋಡ್ಬೇಡ. ಅವಳು ಯಾವಳು ನನ್ನ ನೋಡಿ ಕುರ್ರಿಸ್ತಿದ್ದಾಳೆ. ಅದಕ್ಕೆ ಹೇಳೋದು ಚೆನ್ನಾಗಿ ಕಾಣಿಸ್ಬಾರ್ದು ಅಂತ. ಕ್ವಾಲಿಟಿ ಅಂದ್ರೆ ಸೌಂದರ್ಯ, ಬಟ್ ಏನ್ ಪ್ರಯೋಜನ? ಆ ಹುಡುಗಿ ಬ್ಯಾಡ್ ಲಕ್, ನೋ ಪಾರ್ಕಿಂಗ್ ಅಲ್ಲಿ ಕಾರ್ ಪಾರ್ಕ್ ಮಾಡಕ್ ಟ್ರೈ ಮಾಡ್ತಿದ್ದಾಳೆ. ಯಾರದು? ಬೇಡ ಅನ್ನಲ್ಲ. ಹಾಯ್ ಹ್ಯಾಂಡ್ಸಮ್. ಹಲೋ. ಯು ಆರ್ ಸೋ ಹಾಟ್. ಬಟ್ ಐ ಆಮ್ ಎಂಗೇಜ್ಡ್. ಕೂಲ್. You can date me. Abba? Beda, nanganta months illa and time kuda illa. You know, my all-time... yes, there she is. ಯಶೀಸ್, ಇವಳೇ ನನ್ನ ಫಿಯಾನ್ಸೆ ನಮ್ರತ. ನೀವು ನನಗೋಸ್ಕರ 7 ಜನ್ಮ ವೇಟ್ ಮಾಡಿಬಿಡಿ, ಯಾಕಂದ್ರೆ 7 ಜನ್ಮ ನಾ ಇವಳನ್ನ ಪ್ರೀತಿಸ್ತೀನಿ. ನೀವು ಬೇಕಿದ್ರೆ ನನ್ನ ಫ್ರೆಂಡ್ ಭೀಮಾ. ಓ ಮೈ ಗಾಡ್. ಲೋ, ಏನು ನಿನ್ನ ನೋಡಿದ ತಕ್ಷಣ ಓಡೋಗ್ಬಿಟ್ಲೋ? ಏ ಗುರು, ದೇವ್ರನ್ನ ಯಾರಾದ್ರೂ ಲವ್ ಮಾಡ್ತಾರಾ? ದೇವ್ರ? ನಿಂಗಿನ್ನೂ ಅರ್ಥ ಆಗಿಲ್ವಾ? ಅವಳು ಹೇಳಿದ್ಲಲ್ಲ ಓ ಮೈ ಗಾಡ್ ಅಂತ, ಹಂಗಂದ್ರೆ ಅರ್ಥ ಏನ್ ಹೇಳು? ನಾನು ಅವಳ ಪಾಲ್ಗೆ ದೇವರು ಅಂತ ಅರ್ಥ. ಯಪ್ಪ, ಹೋಗು, ನಿನ್ ಮೊದ್ಲು ಇಂಗ್ಲಿಷ್ ಕ್ಲಾಸ್ ಸೇರ್ಕೋಪ. ಅಪ್ಪ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮ್ ಕನ್ನಡದವ್ರೆ ಇಟ್ಟಾಕ್ತಾವ್ರೆ, ಇಂಗ್ಲಿಷ್ ಬರ್ಗರ್ ಬೇಡ. ಆಯ್ತಪ್ಪ, ಕನ್ನಡದ ಕಂದ. ನಮ್ರತ, ಟ್ರಯಲ್ ಲೊಕೇಟ್ ಡನ್. ಯಾ ಡನ್. ಬಾ, ಬಿಲ್ ಕ್ಲಿಯರ್ ಮಾಡ್ಬಿಡಣ. ಹಾ ಕಮ್.
ನಡೀರಿ ಬನ್ನಿ. ಹೇ ಬ್ಯಾಗ್ ಎಷ್ಟು ತಲೆ ಒಡೆದು ಮಾಡೋನು ಇಷ್ಟು ದೊಡ್ಡ ಶೋರೂಮ್. ಕಮ್ ಅಕ್ಕ ಬತ್ತೀನಿ. ಆ ಬಟ್ಟೆ ತೋರಿಸಿ ಸರ್. ಹುಡುಗ ಓಕೆನೆ ಮಾತಾಡ್ದೆ, ಹಿ ಇಸ್ ಗುಡ್ ಅಂಡ್ ಹ್ಯಾಂಡ್ಸಮ್. ಉಮಾಶಂಕರ್ ಅವರೇ, ನೀವು ಶೋರೂಮ್ ಒಳಗೆ ಬನ್ನಿ. ಹಾಯ್ ಕರಣ್ ಸರ್. ಹಾಯ್. ಬಟ್ ಯಾರು ನೀವು? ನಾನು ಯಾರಂತ ನಿಮಗೆ ಗೊತ್ತಿಲ್ಲ. ನೀವು ಯಾರು, ಇಲ್ಲಿ ಯಾಕೆ ಬಂದಿದ್ದೀರಾ, ನೀವೇನು ಮಾಡ್ತಾ ಇದ್ದೀರಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಗೊತ್ತು ನಿಮ್ಗೆ ನನ್ನ ಬಗ್ಗೆ? ಕರಣ್, ಬರೀ ನನಗೇನು, ತುಂಬಾ ಜನಕ್ಕೆ ಗೊತ್ತು.